ಮೇಡಮ್ ಮೂವಿ ಫಸ್ಟ್ ಆಫ್ ಆಲ್ ಎಲ್ಲ ಕನ್ನಡಿಗರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಈ ಸಿನಿಮಾನ ಪೈರಸಿ ಮಾಡಬೇಡಿ. ಪೈರಸಿಯಿಂದ ಆದಷ್ಟು ಒಂದು ಸೇಫ್ ಮಾಡಿ ಈ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಜೊತೆಗೆ ಮೊದಲನೇದಾಗಿ ನಮ್ಮ ದೇವ್ರ ಸಿನಿಮಾ ಅಂದರೆ ನಮಗೆಲ್ಲರಿಗೂ ಪ್ರಸಾದ ಇದ್ದಂಗೆ. ದೇವ್ರ ಪ್ರಸಾದ ಯಾವತ್ತೂ ಬೇಡ ಅನಿಸಲ್ಲ. ಸೊ ಅದನ್ನು ಇವಾಗ ನಾನೊಬ್ಬ ಅಭಿಮಾನಿ ಅಲ್ಲದೇ ಒಬ್ಬ ನಾರ್ಮಲ್ ಆಡಿಯನ್ಸಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ರೈತನ ಮಕ್ಕಳಿರ್ಬೋದು ಬಡವ್ರ ಮಕ್ಕಳಿರ್ಬೋದು, ಇವತ್ತು ರೈತರಿಗೆ ಏನು ವ್ಯಾಲ್ಯೂ ಇದೆ, ಇವತ್ತಿಲ್ಲ ಆ ವ್ಯಾಲ್ಯೂ, ಅವತ್ತಿನ ಕಾಲದಲ್ಲಿ ಏನಿತ್ತು, ಮುಂದೆ ರೈತರು ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಜೊತೆ ಇನ್ನೊಂದು, ಈ ಸಿನಿಮಾ ಡೇಟ್ ಅನೌನ್ಸ್ ಆದಾಗ ಒಂದು ಕೆಲವು ಕಡೆ ನಾವು ಪೇಜ್ಗಳಲ್ಲಿ ನೋಡ್ತೀವಿ, ದೊಡ್ಡ ದೊಡ್ಡವ್ರು ಬರ್ತಿದ್ದಾರೆ, ಅದ್ರ ಮಧ್ಯೆ ನೀವು ಬರ್ತಾ ಇದ್ದೀರಾ ಅಂತ. ಸೊ ಅದಕ್ಕೆ ಒಂದು ಹೇಳೋಕೆ ಇಷ್ಟಪಡ್ತೀನಿ, ಒಂದು ಫ್ಯಾನ್ ಬೇಸ್ ಇರ್ಬೋದು ಅಥವಾ ಒಂದು ಅವರು ಕೊಡೋಂಥ ರೆಸ್ಪೆಕ್ಟ್ ಇರ್ಬೋದು, ಸಿನಿಮಾ ಮೇಲೆ ಇರೋ ಪ್ರೀತಿ ಇರ್ಬೋದು, ಇದನ್ನೆಲ್ಲನೂ ಜೊತೆಗೆ ಇನ್ನೊಬ್ಬರನ್ನ ಬೆಳೆಸೋವಂಥ ಗುಣ ಇರ್ಬೋದು, ಇದನ್ನೆಲ್ಲ ಟಿನ್ ಲೆಕ್ಕದಲ್ಲಿ ಇಟ್ಕೊಂಡಿರೋರು ಅಷ್ಟು ಧೈರ್ಯವಾಗಿ ಬರ್ತಿದ್ದಾರೆ. ಇನ್ನು ನಮ್ಮ ಬಾಸ್ ಹತ್ರ ಟನ್ ಲೆಕ್ಕದಲ್ಲಿ ಇದೆ ಅದೆಲ್ಲನೂ, ಅವ್ರನ್ನ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ತುಂಬ ಖುಷಿಯಾಗ್ತಾ ಇದೆ. ಮತ್ತು ಇನ್ನೊಂದು, ಈ ಒಂದು ಸಿನಿಮಾದಲ್ಲಿ ಬಾಸ್ ನಾರ್ಮಲ್ ಆಗಿ ಮಚ್ಚಿಡಿದ್ರೇ ಅದ್ಭುತ ಅನಿಸುತ್ತೆ, ಅದರಲ್ಲೂ ಹ್ಯಾಂಗಲ್ ಮಚ್ಚಿಡಿದು ಒಡೆಯೋ ಹ್ಯಾಂಗಲ್ ಬೇರೆ ಇತ್ತು ಇಷ್ಟು ದಿನ, ಇವತ್ತು ಮಚ್ಚಿ ಹಿಡಿದಿರೋ ಹ್ಯಾಂಗಲ್ಗಳೇ ಬೇರೆ ಇದ್ದಾವೆ. ಜೊತೆಗೆ ಬಾಯಲ್ಲಿ ಚಾಕು ಇಟ್ಕೊಂಡೊಂದು ಫೈಟ್ ಇದೆ ಮೇಡಮ್, ಸೀರಿಯಸ್ ಆಗಿ ಆ ಎಷ್ಟು ರಿಸ್ಕ್ ತೊಗೊಂಡಿದ್ದಾರೆ, ಅಷ್ಟು ದೊಪ್ಪ ಬಾಡಿನ ಆ ಒಂದು ಆ ಮನುಷ್ಯ, ಆ ಒಂದು ಆನೆ ಅಷ್ಟು ಬೆಂಡಾಗಿ ಆ ಫೈಟ್ ಸೀಕ್ವೆನ್ಸ್ ನೋಡ್ತಾ ಇದ್ರೆ ನಿಜವಾಗ್ಲೂ ಇವತ್ತು ಪಿಂಚಿನ್ ತಗೊಳ್ಳೋ ಏಜ್ವರೆಗೂ ಟೆನ್ಷನ್ ಆಗುತ್ತೆ, ಆ ಲೆವೆಲ್ಗೆ ಫೈಟ್ ಮಾಡಿದ್ದಾರೆ. ಸೊ ಇಂಥ ಒಂದು ಸಿನಿಮಾನ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಬಾಸ್ ಈ ಲೆವೆಲ್ಗೆ ಈ ಟೈಮಲ್ಲೂ ಆ ಒಂದು ಬಾಡಿನ ಈ ಲೆವೆಲ್ಗೆ ಪ್ಲಡ್ಜ್ ಮಾಡಿ ಇಷ್ಟೊಂದು ಅಚ್ಚುಕಟ್ಟಾಗಿರೋ ಸಿನಿಮಾ ಮಾಡ್ತಾರೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಿಲ್ಲ. ಪ್ರತಿಯೊಬ್ಬ ಅಭಿಮಾನಿಗೂ ಶಾಕ್, ಆ ಒಂದೊಂದು ಸೀನ್ಗಳಲ್ಲಿ ಹಂಗೆ ನಿಂತ್ಕೊಂಡ್ಬಿಡ್ತಾರೆ. ಆ ಒಂದು ಫೈಟ್ ಇದೆ ಮೇಡಮ್, ಒಂದು ಒಬ್ಬ ಮನುಷ್ಯನ ಇಟ್ಕೊಂಡು ಹಿಂಗೆ ಮೇಲೆ ಹೇಳ್ತಾರೆ, ಅದು ಬಾಯಲ್ಲಿ ಇಟ್ಕೊಂಡು ಹಿಂಗೆ ಮೇಲೆ ಹೇಳ್ತಾರೆ, ಒಂದು ಕ್ಷಣ ಅಲ್ಲಿರೋ ಥಿಯೇಟ್ರ್ ಮೇಲೆ ಸೀಟ್ ಮೇಲೆ ಕೂತಿರೋ ನಾವುಗಳೇ ಹಂಗೆ ಮೇಲೆ ಎದ್ದೇಳ್ತಿದ್ದೀವಿ ಅನ್ನೋ ಅಷ್ಟು ಫೀಲ್ ಆಗುತ್ತೆ. ಸೊ ಸೀರಿಯಸ್ ಆಗಿ ತರುಣ್ ಸರ್ಗೆ, ಬಾಸ್ಗೆ ಆಡ್ಸ್ ಆಫ್ ಹೇಳಬೇಕು. ಬಾಸ್ ನಿಜವಾಗ್ಲೂ ನಿಮಗೆ ನೀವೇ ಸರಿಸಾಟಿ, ನೀವು ಹೇಳಿದ್ರಿ ಮೊನ್ನೆ, ಇದು ನಿನ್ನೆ ಒಂದು ಇಂಟರ್ವ್ಯೂಲ್ ಹೇಳ್ತೀರಾ, ನಿಮ್ಮ ಮೈಯಲ್ಲಿರೋ ಚರ್ಮನ ಕಿತ್ತು ಅಭಿಮಾನಿಗಳಿಗೆ ಇದು ಮಾಡಿಕೊಡ್ಬೇಕು ಅಂತ. ಬಾಸ್ ನಮ್ಮ ಮೈಯಲ್ಲಿ ಅರಿತಿರೋ ಬ್ಲಡ್, ನಮ್ಮ ಮೈಯಲ್ಲಿ ಅರಿತಿರೋ ಬ್ಲಡ್ಡಲ್ಲಿ ನಿಮಗೆ ಪಾದ ಚಪ್ಪಲ್ ಮಾಡಿಕೊಟ್ರು, ನೀವು ನಮ್ಮ ಮೇಲೆ ಇಟ್ಟಿರೋಂಥ ಪ್ರೀತಿಗೆ, ನಮ್ಮೇಲೆ ನಮಗೆ ತೋರಿಸೋವಂಥ ಒಂದು ಗೌರವಕ್ಕೆ ಸರಿಸಾಟಿ ಯಾರೂ ಇಲ್ಲ. ಬಾಸ್ ನಿಜವಾಗ್ಲೂ ಇಂಥ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾನೆ ಇರಿ. ಸೊ ಇವಾಗ ಆಲ್ರೆಡಿ 2 ಶೋ ನೋಡಿದ್ದೀವಿ, ನೆಕ್ಸ್ಟು ಇವಾಗ 3ನೇ ಶೋ ನೋಡಿಕೊಂಡು ಮತ್ತೆ ಜನಗಳು ಇವಾಗ ನಾರ್ಮಲ್ಲಾಗಿ ಫ್ಯಾಮಿಲೀಸ್ ಅಲ್ಲೇ ಮಧ್ಯರಾತ್ರಿನೇ ಫ್ಯಾಮಿಲೀಸ್ ಎಲ್ಲ ಬಂದಿದ್ದಾರೆ. ಇವಾಗ 10 ಗಂಟೆ ಶೋ ಇದೆ, 10 ಗಂಟೆ ಶೋನ ನೋಡಿ ಒಂದು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿ ಮತ್ತೆ ಒಂದುವರೆಗೆ ಇನ್ನೂ ಒಂದು ಸ್ವಲ್ಪ ಕ್ರೌಡ್ ಮಧ್ಯೆ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಬಾಸ್, ನಿಮ್ಮ ಒಂದು ಈ ಒಂದು ಹಾರ್ಡ್ ವರ್ಕ್, ಈ ಒಂದು ಡೆಡಿಕೇಶನ್ ನಿಜವಾಗ್ಲೂ ಅಭಿಮಾನಿ, ನೀವು ಹೇಳಿದ್ರಿ ಅಭಿಮಾನಿಗಳಿಗೋಸ್ಕರ ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಈ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅಭಿಮಾನಿಗಳಿಗೆ ಖುಷಿ ಪಡ್ಸೋಕ್ಕೆ ನಾನು ಒಳ್ಳೊಳ್ಳೆ ಸಿನಿಮಾಗಳೇ ಮಾಡ್ತೀನಿ ಅಂತ ಅದನ್ನು ಉಳಿಸ್ಕೊಂಡಿದ್ದೀರಾ ಬಾಸ್. ಸೀರಿಯಸ್ ಆಗಿ ಒಬ್ಬ ಅಭಿಮಾನಿ ಅಲ್ಲದೇನು ಇಷ್ಟ ಆಗುತ್ತೆ, ಅಭಿಮಾನಿಯಾಗಿ ಪ್ರಸಾದ ಅಲ್ಲ ಇದು, ಎತ್ತು ತಾಯಿ ಹುಟ್ಟಿದಾಗ ಮಕ್ಕಳಿಗೆ ತಾಯಿ ಎದೆಯಲು ತುಂಬ ಇಂಪಾರ್ಟೆಂಟ್ ಅಂತೆ. ಸೊ ಆ ತಾಯಿ ಎದೆಯಾಲಿಗೆ ಸಮವಾಗಿರುವಂಥ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ರೆ ಅಷ್ಟೇ ಖುಷಿಯಾಗುತ್ತೆ. ಪ್ರತಿಯೊಬ್ಬ ಅಭಿಮಾನಿಗೆ ಇದೊಂದು ಶಕ್ತಿ ಅನ್ನೋ ಥರ ಇದೆ, ಪ್ರತಿಯೊಬ್ಬ ಕನ್ನಡಿಗರಿಗೆ ಪ್ರತಿಯೊಬ್ಬ ರೈತನ ಮಕ್ಕಳಿಗೆ ಇದೊಂದು ಶಕ್ತಿ ಅನ್ನೋ ಥರ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಾಸ್, ಇಂಥ ಒಳ್ಳೊಳ್ಳೆ ಸಿನಿಮಾನೇ ಮಾಡ್ತಾಯಿರಿ. ಥ್ಯಾಂಕ್ ಯು.